ನಮಸ್ತೆ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಬಟನ್ ಅಂತ ಪಕ್ಕದಲ್ಲಿ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಚಾರು ತನ್ನ ಲಗೇಜನ್ನು ಪ್ಯಾಕ್ ಮಾಡಿಕೊಂಡು ನಾರಾಯಣ ಆಚಾರ್ಯರ ಮನೆಗೆ ಹೊರಡಲು ರೆಡಿ ಆಗ್ತಾಳೆ. ಅಷ್ಟರಲ್ಲೇ ಚಾರು ರೂಮ್ಗೆ ಬಂದಂಥ ಮಾನ್ಯತಾಗೆ ಚಾರುಗೆ ನೈಸ್ ಮಾಡ್ತಿದ್ದಾಳೆ. ರಾಮಾಚಾರಿ ಮನೆಗೆ ಹೋದರೆ ಬೆಳಗ್ಗೆ ಎದ್ದಳ್ಬೇಕು, ರಂಗೋಲಿ ಬಿಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಇಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕು. ಅಲ್ಲದೆ ಅವರು ಹೇಳಿದಂತೆ ಕೇಳಬೇಕು. ನೀನು ಈ ಜೀವನ ನಡೆಸಲು ನಿನಗೆ ಇಷ್ಟ ಇದೆಯಾ ಎಂದು ಕೇಳಿದ್ದಾಳೆ ಮಾನ್ಯತಾ. ಇದಕ್ಕೆ ಚಾರು, ನಾನು ರಾಮಾಚಾರ್ಯನ ಇಷ್ಟಪಟ್ಟು ಮದುವೆಯಾಗಿದ್ದೇನೆ. ಅವನ ಮೇಲೆ ನನಗೆ ಸಂಪೂರ್ಣವಾಗಿರುವಂಥ ನಂಬಿಕೆ ಇದೆ. ನನಗೆ ಅವನ ಪ್ರೀತಿ ಒಂದೇ ಸಾಕು. ನಾನು ಅವರ ಮನೆಯಲ್ಲಿಯೇ ಬಾಳುತ್ತೇನೆ ಈಗೆಂದು ಚಾರು ಹೇಳ್ತಾಳೆ. ಆಗ ಮಾನ್ಯತೆಗೆ ರಕ್ತ ಕೊತ ಕೊತ್ತನೆ ಕುದಿಯುತ್ತೆ. ಯಾವುದೇ ಕಾರಣಕ್ಕೂ ನಾನು ನಿನ್ನನ್ನು ರಾಮಾಚಾರಿ ಮನೆಗಂತೂ ಕಳಿಸೋದಿಲ್ಲ. ನಾನು ಹೇಳಿದ ಹುಡುಗನನ್ನು ಮಾತ್ರ ನೀನು ಮದುವೆಯಾಗಬೇಕು ಅಂತ ಹೇಳಿದ್ದಾಳೆ. ಚಾರು ಮಾತ್ರ, ನನ್ನ ಕೈಯಲ್ಲಿ ಇದು ಸಾಧ್ಯವಿಲ್ಲ. ನಾನು ರಾಮಾಚಾರಿ ಮನೆಗೆ ಹೋಗಿ ರಾಮಾಚಾರಿಯೊಟ್ಟಿಗೆ ಸಂಸಾರ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಬೇರೊಬ್ಬನನ್ನು ಮದುವೆಯಾಗೋದಿಲ್ಲ. ನಾನು ಈಗಾಗಲೇ ಮದುವೆಯಾಗಿದ್ದೇನೆ. ರಾಮಾಚಾರ್ಯನೇ ನನಗೆ ಕೊನೆಯ ತನಕ ಪತಿ. ನಾನು ರಾಮಾಚಾರಿಯ ಮನೆಗೆ ಹೊರಡುತ್ತೇನೆ ಈಗೆಂದು ಲಗೇಜನ್ನು ಪ್ಯಾಕ್ ಮಾಡ್ಕೋತಾಳೆ. ಇದಕ್ಕೆ ಸಪೋರ್ಟಾಗಿ ನಿಲ್ಲುವುದು ಜೈಶಂಕರ್. ಚಾರು ಹೇಳ್ತಿರುವುದು ಕರೆಕ್ಟ್ ಆಗಿದೆ. ಆಕೆಗೆ ಮದುವೆ ಆಗಿದೆ, ಆಕೆ ಇರುವಂಥ ಸ್ಥಳ ಅದು, ರಾಮಾಚಾರ್ಯನ ಮನೆಯಲ್ಲಿ ಇರಬೇಕು, ಸಂಸಾರ ಮಾಡಬೇಕು ಅಂತ. ಮಾನ್ಯತೆಗಂತೂ ಫುಲ್ ಕೋಪ ಬಂದಿದೆ. ಈಗ ಚಾರು ರಾಮಾಚಾರ್ಯ ಮನೆ ಹತ್ರ ಹೊರಟಿದ್ದಾಳೆ. ಅಲ್ಲಿ ಬೇರೆ ಗಲಾಟೆ. ಹೌದು, ರಾಮಾಚಾರ್ಯಲ್ಲಿ ಫುಲ್ ದೊಡ್ಡದಾಗಿರುವಂಥ ಗಲಾಟೆ ಆಗಿದೆ. ಯಾಕೆಂದರೆ ದೀಪ ಮನೆಯವರು ಬಂದಿದ್ದಾರೆ. ರಾಮಾಚಾರ್ಯ ಮತ್ತು ಚಾರು ಮದುವೆಯ ಸತ್ಯ ದೀಪ ಮನೆಯವ್ರಿಗೂ ಕೂಡ ಗೊತ್ತಾಗಿದೆ. ರಾಮಾಚಾರ್ಯ ಮತ್ತು ದೀಪ ನಿಶ್ಚಿತಾರ್ಥಕ್ಕೋಸ್ಕರ ಗಂಡನ ಕೇಳಿಕೊಂಡು ಮನೆಯವರು ಬರ್ತಾರೆ. ತಂಗಿಗೆ ಕೊಟ್ಟಂಥ ಮಾತನ್ನು ನಡೆಸಿಕೊಳ್ಳಲು ಸಾಧ್ಯವಾಗಲಿಲ್ವಲ್ಲ ಅಂತ ಆಚಾರ್ಯರು ಕ್ಷಮೆ ಕೇಳ್ತಾರೆ. ರಾಮಾಚಾರ್ಯ ಈಗಾಗಲೇ ಮದುವೆಯಾಗಿಬಿಟ್ಟಿದ್ದಾನೆ, ಕಣ್ಣು ತಪ್ಪಿಸಿ ಚಾರನ ಮದುವೆಯಾಗಿದ್ದಾನೆ, ನಮಗೂ ಸಹ ಗೊತ್ತಿರಲಿಲ್ಲ, ಈಗಲೇ ಗೊತ್ತಾಗಿದ್ದು, ದಯವಿಟ್ಟು ಕ್ಷಮಿಸಿ ಬಿಡಿ. ದೀಪ ಮತ್ತು ರಾಮಾಚಾರ್ಯ ಮದುವೆ ನಡೆಯೋದಿಲ್ಲ ಈಗೆಂದು ಹೇಳ್ತಾರೆ. ಆಗ ಇಡೀ ಶಾಪವನ್ನು ಹಾಕ್ತಾರೆ ದೀಪ ಮನೆಯವರು. ನಮ್ಮನ್ನು ನಂಬಿಸಿ ಇತರೆ ಮೋಸ ಮಾಡಿಬಿಟ್ರಲ್ಲ, ನೀವು ಹಾಳಾಗಿ ಹೋಗ್ತೀರಾ, ನಾಶವಾಗಿ ಹೋಗ್ತೀರಾ ಅಂತ ಶಾಪಾಗಿ ಹೋಗ್ತಾರೆ. ಒಟ್ಟಿನಲ್ಲಿ ಇಷ್ಟ ಆಗಿತ್ತು ಸಂಚಿಕೆ. ನಿಮಗೆ ಇದರಲ್ಲಿ ಯಾವ ಪಾತ್ರಧಾರಿಗಳು ಇಷ್ಟ, ನೀವು ಕೂಡ ಸಂಚಿಕೆನ ಎಂಜಾಯ್ ಮಾಡಿದ್ರೆ ನಿಮ್ಮ ಅನಿಸಿಕೆನ ಮಿಸ್ ಮಾಡಿದ್ರೆ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ.